ನಮಸ್ಕಾರ, ನನ್ನ ಹೆಸರು ಪ್ರಗತಿ. ಆಸ್ಟ್ರೇಲಿಯಿಂದ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನಿಮಗೆ ನನ್ನ ವ್ಲಾಗ್ ಟೈಟಲ್ ನೋಡಿಬಿಟ್ಟೆ ಗೊತ್ತಾಗಿರುತ್ತೆ ಅಲ್ವಾ? ಸೊ ಇವತ್ತು ಈ ವ್ಲಾಗ್ಗೆ ಏನು ಸ್ಪೆಷಲ್ ಅಂತ. ಹೌದು, ಇವತ್ತು ನನ್ನ ಬರ್ಡೇ. ನನ್ನ ಬರ್ಡೇನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ, ನಾನು ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಿಲ್ಲ, ತುಂಬಾ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಕೇಕ್ ಎಲ್ಲ ಏನು ಕಟ್ ಮಾಡೋದಿಲ್ಲ. ಸೊ ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾವು ಇವತ್ತು ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಕೂಡ ಇದೆ. ಸೊ ಇದು ಒಂಥರ ಬರ್ಡೇ ಜೊತೆ ಕೋಯಿನ್ಸೈಡ್ ಆಗಿ ನನಗೆ ಬರ್ಡೇ ದಿನ ಹಾಲಿಡೇ ಸಿಕ್ತು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಅನ್ಕೋತಾನೆ ಇದ್ವಿ ಒಂದು ಬ್ರೇಕ್ಫಾಸ್ಟ್ಗೆ ಇಬ್ಬರು ಒಟ್ಟಿಗೆ ಹೊರಗೆ ಹೋಗಬೇಕು ಅಂತ. ತುಂಬ ದಿನದಿಂದ ಆಗೇ ಇರಲಿಲ್ಲ ಇದು, ಏನೋ ಒಂದು ಕಾರಣದಿಂದ ಇದು ಕ್ಯಾನ್ಸಲ್ ಆಗ್ತಾನೆ ಇತ್ತು. ಸೊ ಇವತ್ತು ನಾವಿಬ್ಬರು ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಇದ್ದೀವಿ. ನಾವು ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಬೇಕ್ರಿಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಅನ್ಕೋತಾ ಇರ್ಬೋದು ಇದೇನು ಬೇಕ್ರಿಗೆ ಹೋಗ್ತಾ ಇದ್ದಾರಾ ಅಂತ. ಹೌದು, ಇಲ್ಲಿ ಆಸ್ಟ್ರಿಯಾ ಮತ್ತು ಜರ್ಮನಿಲಿ ಇದೊಂದು ಪ್ರಾಕ್ಟೀಸ್. ಬ್ರೇಕ್ಫಾಸ್ಟ್ನ ಅವ್ರು ಬೇಕ್ರಿನಲ್ಲಿ ಮಾಡ್ತಾರೆ, ಆಮೇಲೆ ಬ್ರೇಕ್ಫಾಸ್ಟ್ಗೆ ಅವರು ಬೇಕ್ರಿ ಐಟಮ್ಸೇ ತಿಂತಾರೆ. ಸೊ ನಾವು ಇಂಡಿಯಾದಲ್ಲಿ ಹೇಗೆ ರೆಸ್ಟೋರೆಂಟ್ಸಿಗೆ ಹೋಗ್ತೀವಿ ಆ ಥರ ಇಲ್ಲಿ ಯಾವ ಪ್ರಾಕ್ಟೀಸ್ ಇಲ್ಲ. ಆಮೇಲೆ ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಅಷ್ಟೊಂದು ಬೆಳಿಗ್ಗೆ ಯಾವುದು ಓಪನ್ನು ಆಗೋದಿಲ್ಲ. ಯೂಶ್ವಲಿ ರೆಸ್ಟೋರೆಂಟ್ಸ್ ಎಲ್ಲ 10 AM or 11 AM ಅಷ್ಟೊತ್ತಿಗೆ ಮಾತ್ರ ಓಪನ್ ಆಗುತ್ತೆ. ಸೊ ಇವತ್ತು ನಾನು ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಬೇಕ್ರಿಗೆ. ಸೊ ನೀವು ನೋಡಿ ಇಲ್ಲಿ ಯಾವ ಥರ ಇರುತ್ತೆ, ಆಮೇಲೆ ಯಾವ್ಯಾವ ಥರ ಬೇಕ್ರಿನಲ್ಲಿ ಯಾವ್ಯಾವ ಥರ ಐಟಮ್ಸ್ನ ಬೇಕ್ ಮಾಡ್ತಾರೆ ಅಂತ. ಸೊ ನನ್ನ ಜೊತೆ ಬನ್ನಿ, ಇವಾಗ ಒಟ್ಟಿಗೆ ಹೋಗೋಣ. ನಾವು ಈಗ ನಮ್ಮ ಮನೆಗೆ ಒಂದು 5 minutes ಹತ್ರದಲ್ಲಿರೋ ಒಂದು ಬೇಕ್ರಿಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಆಮೇಲೆ ನಾನು ನಿಮಗಾಗಲೇ ಹೇಳಿರೋ ಹಾಗೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಇವತ್ತು ವೆಹಿಕಲ್ಸ್ ಆಗಲಿ ಅಥವಾ ಜನಗಳೇ ಆಗಲಿ ರೋಡಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಸೊ ಗೌರ್ಮೆಂಟ್ ಹಾಲಿಡೇಸಲ್ಲಿ ಇಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ, ಹಾಸ್ಪಿಟಲ್ಲು, ಗ್ಯಾಸ್ ಸ್ಟೇಷನ್, ಆಮೇಲೆ ಈ ಥರ ರೆಸ್ಟೋರೆಂಟ್ಸ್, ಬೇಕ್ರೀಸ್ ಇದಿಷ್ಟೇ ಓಪನ್ ಇರುತ್ತೆ. ಸೂಪರ್ ಮಾರ್ಕೆಟ್ಸ್ ಕೂಡ ಕ್ಲೋಸ್ ಇರುತ್ತೆ. ಸೊ ಹಾಗಾಗಿ ಅಷ್ಟೊಂದು ಜನ ಯಾರು ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈಗ ನಾನು ಹೇಳಿದ ಹಾಗೆ ನಾನು ಬೇಕ್ರಿ ಹತ್ರ ಬಂದಿದ್ದೀನಿ. ಇವಾಗ ಕೊರೋನಾ ವೈರಸ್ ಸಿಚುವೇಶನ್ ಇರೋದ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ಅಂತ ಎಲ್ಲ ಕಡೆ ಒಂದು ಕಂಪಲ್ಸರಿ ಆಗಿ ಮೆಷರ್ಸ್ ತೊಗೊಂಡಿದ್ದಾರೆ. ಸೊ ಇಲ್ಲಿ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಅಟ್ಲೀಸ್ಟ್ 1 to 2 meters ಡಿಸ್ಟೆನ್ಸ್ ಇರಲೇಬೇಕು. ಸೊ ನಾವು ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಕ್ಯೂನಲ್ಲಿ. ಮಾಸ್ಕ್ ಕೂಡ ಹಾಕ್ಕೊಂಡಿದ್ದೀವಿ ಹಾಗೇನೆ ನಾವು. ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ತಿನ್ನೋ ಹಾಗಿಲ್ಲ ಅಲ್ಲೇ ಕುತ್ಕೊಂಡು ಅಂತ. ಸೊ ನಾವು ಮನೆಗೆ ತಗೊಂಡು ಟೇಕ್ ಅವೇ ಥರ ತಗೊಬಂದಿದ್ದೀವಿ. ಸೊ ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ತಿಂತೀವಿ. ಈಗ ನಾವು ಇನ್ನು ಅಲ್ಲಿಂದ ಏನು ತಗೊಬಂದ್ವಿ ಅಂತ ಹೇಳಬೇಕು ಅಂದರೆ, ಬಟರ್ ಕ್ರೋಯಿಸಂಟ್ ಮತ್ತು ಚಾಕ್ಲೇಟ್ ಕ್ರೋಯಿಸಂಟ್ ತಗೊಬಂದ್ವಿ. ಇದು ನನಗೆ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ನಾನು ಆಗಲೇ ಹೇಳಿರೋ ಹಾಗೆ ಸ್ವಲ್ಪ ಸಿಂಪಲ್ ಬರ್ಡೇನೆ ನಂದು. ಸೊ ಅಂಥ ಏನು ಸ್ಪೆಷಲ್ ಐಟಮ್ ಏನು ಕುಕ್ ಮಾಡಿರಲಿಲ್ಲ. ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಪಾಯಸ, ಆಮೇಲೆ ಬೋಂಡಾ ಸೂಪ್ ಜೊತೆಗೆ ಒಂದು ಸ್ಪಿನಾಚ್ ಪಲಾವ್ ಮಾಡಿದ್ವಿ ಅಷ್ಟೇ. ಸೊ ನಾವು ಮಧ್ಯಾಹ್ನಕ್ಕೆ ಏನು ಮತ್ತೆ ಹೊರಗಡೆ ಏನು ಹೋಗಲಿಲ್ಲ, ಮನೆಯಲ್ಲೇ ಸಿಂಪಲಾಗಿ ಕುಕ್ ಮಾಡ್ಕೊಂಡಿದ್ವಿ. ಸೊ ನಾನು ಇವಾಗ ಬೋಂಡಾ ಸೂಪ್ ಮಾಡ್ತಾ ಇದ್ದೀನಿ, ನನಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಅಷ್ಟೊಂದು ಕುಕ್ಕಿಂಗ್ ಎಲ್ಲ ಬರೋದಿಲ್ಲ, ಸೊ ನಾನೇ ಕುಕ್ ಮಾಡ್ಕೋತಾ ಇದ್ದೀನಿ.
ನಾನು ಇಲ್ಲಿ ಬೋಂಡಾ ಸೊಪ್ಪಿಂದು ಹಿಟ್ಟಿನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಟ್ಟನ್ನ ನಾನಾಗಿ ನಾನೇ ಪ್ರಿಪೇರ್ ಮಾಡಲಿಲ್ಲ, ನಾನು ಇದನ್ನ ಒಂದು ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿ ತರಿಸ್ಕೊಂಡೆ ಆನ್ಲೈನಲ್ಲಿ. ಇದು ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು, ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಇದು ರೆಡಿಮೇಡ್ ಒಂದು ಮಿಕ್ಸ್ ಇರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಹಿಟ್ಟು ರೆಡಿಯಾಗಿರುತ್ತೆ. ಸೊ ನೀವು ಏನು ಹಿಂದಿನ ದಿನ ನೆನೆ ಹಾಕೋದು ಅದೆಲ್ಲ ಏನೂ ಇರೋದಿಲ್ಲ, ತುಂಬಾ ಈಸಿಯಾಗಿ ಮಾಡೋ ಅಂಥ ಒಂದು ರೆಸಿಪಿ ಇದು. ನನಗೆ ಸಖತ್ ಇಷ್ಟ ಆಗುತ್ತೆ, ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ ವೀಕೆಂಡ್ಸ್ ಎಲ್ಲ ಟೈಮ್ ಇದ್ದಾಗ. ಸೊ ನಮ್ಮದು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಮನೆಯಲ್ಲೇ ಹಾಗೆ ರೆಸ್ಟ್ ಮಾಡಿ ನಾವು ಸಾಯಂಕಾಲ ಒಂದು ಮೆಕ್ಸಿಕನ್ ರೆಸ್ಟೋರೆಂಟಿಗೆ ಬಂದ್ವಿ. ನನಗೆ ಮೆಕ್ಸಿಕನ್ ಫುಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಯೂಶ್ವಲಿ ಬರ್ಡೇಸ್ ಎಲ್ಲ ಇದ್ದಾಗ ಈ ಥರ ಮೆಕ್ಸಿಕನ್ ರೆಸ್ಟೋರೆಂಟ್ಸಿಗೆ ಬರ್ತಾ ಇರ್ತೀನಿ. ಇದನ್ನ ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸ್ ತರ ಕೊಡ್ತಾರೆ ಯೂಶ್ವಲಿ ಫುಡ್ ಎಲ್ಲ ಅಂದ್ರೆ ಊಟ ಎಲ್ಲ ಮಾಡಿ ಆದ್ಮೇಲೆ. ಸೊ ಇದು ನನಗೆ ಚೈನೀಸ್ ರೆಸ್ಟೋರೆಂಟ್ ಅಲ್ಲೂ ಇದೊಂದು ಪ್ರಾಕ್ಟೀಸ್ ಇದೆ ಇಲ್ಲಿ ಕೊಡೋ ತರ. ಇದು ನಾನು ಮೆಕ್ಸಿಕನ್ ಅಲ್ಲೂ ಅಬ್ಸರ್ವ್ ಮಾಡಿದ್ದೀನಿ. ಸೊ ಇದು ನಾನು ನನ್ನ ಬರ್ಡೇ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದಾಗ ಒಂದು ಸರ್ಪ್ರೈಸ್ ಇತ್ತು ನನಗೆ ಆಫೀಸಲ್ಲಿ. ನನ್ನ ಡೆಸ್ಕ್ ಮೇಲೆ ಒಂದು ಮಗ್ ಫುಲ್ ಆಫ್ ಚಾಕ್ಲೇಟ್ಸ್ ಇತ್ತು. ಸೊ ಇದು ಬರ್ಡೇಗೆ ಅಂತಲೇ ನಮ್ಮ ಆಫೀಸ್ ಅವರು ಇದನ್ನು ಅರೇಂಜ್ ಮಾಡಿದರು HR. ಸೊ ಇದಾಗಿತ್ತು ಇವತ್ತಿನ ನನ್ನ ಬರ್ಡೇ ಬ್ಲಾಗ್. ನಿಮಗೆ ಬ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನೀವು ದಯವಿಟ್ಟು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಆಮೇಲೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಸ್ಟೇ ಸೇಫ್.